ನಮಸ್ಕಾರ ಸ್ನೇಹಿತರೆ, ಇವತ್ತು ಎಷ್ಟೋ ಜನ ಹುಡುಗರು ತಮ್ಮ ಹುಚ್ಚು ಪ್ರೀತಿಯಿಂದ ತಮ್ಮ ಒಂದು ನಡವಳಿಕೆಯಿಂದ ಒಂದು ಹೆಣ್ಣಿನ ಜೀವಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಒಂದು ಹೆಣ್ಣಿನ ಕುಟುಂಬಕ್ಕೆ ನೋವನ್ನು ಕೊಡ್ತಿದ್ದಾರೆ. ತುಂಬ ಸಿನಿಮಾಗಳಲ್ಲಿ ಕೂಡ ನೋಡಿರ್ತೀವಿ, ವಿಷಯಗಳನ್ನು ಕೇಳಿದ್ದೀವಿ, ಎಷ್ಟೋ ವಿಷಯಗಳನ್ನು ಕೂಡ ನೋಡಿದ್ದೀವಿ. ಹುಡುಗಿ ಪ್ರೀತಿ ಮಾಡಿಲ್ಲ ಅಂದರೆ ಅವಳನ್ನ ಚುಚ್ಚಿ ಸಾಯಿಸುವಂತಹ ಕೇಸುಗಳು ಆಗಿದ್ದಾವೆ, ಅವಳ ಮೇಲೆ ಆ್ಯಸಿಡ್ ಹಾಕಿರ್ತಕ್ಕಂತಹ ಕೇಸುಗಳು ಕೂಡ ನಮ್ಮ ಕಣ್ಣೆದುರಿಗಿದ್ದಾವೆ. ಆದರೆ ಕೆಲವೊಬ್ಬ ಯುವಕರು ಆ ಎಲ್ಲ ಘಟನೆಗಳನ್ನು ಬಿಟ್ಟು ಕೇವಲ ನನ್ನನ್ನು ಪ್ರೀತಿ ಮಾಡುವಂತಾನೆ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಅಂತಹ ಒಂದು ವಿಚಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಒಬ್ಬ ಹುಡುಗ ನನ್ನನ್ನು ಪ್ರೀತಿ ಮಾಡುವಂಥ ಯುವತಿಯ ಹಿಂದೆ ಬಿದ್ದಿರ್ತಾನೆ, ಅದರಿಂದ ಮನನೊಂದಿರತಕ್ಕಂಥ ಯುವತಿ ಕೊನೆಗೂ ಸಾವಿಗೆ ಶರಣಾಗಿರ್ತಾಳೆ. ಸೊ ಇವತ್ತು ಈ ಒಂದು ವಿಡಿಯೋದ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಅಪ್ಪ ಅಮ್ಮ ಪ್ರೀತಿಯಿಂದ ಬೆಳೆಸಿ ಮಗಳಿಗೆ ಏನೂ ಕೊರತೆ ಆಗಬಾರದು ಎಂದು ಹೊಸ ಸ್ಮಾರ್ಟ್ಫೋನ್ ಕೊಡಿಸಿ, ಮಗಳು ಚೆನ್ನಾಗಿ ಓದಲಿ ಎಂದು ಬಿಎಸ್ಸಿ ಪದವಿ ಅಭ್ಯಾಸಕ್ಕೆ ಮಗಳ ಕಾಲೇಜಿಗೆ ಕಳಿಸಿದ್ದಾರೆ. ಆದರೆ ಇತ್ತ ಮಗಳು ಅದ್ಯಾರೋ ರೋಡ್ ರೂಮಿಯೋ ಒಬ್ಬ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದಿರುವುದಕ್ಕೆ ಬೇಸತ್ತು ತನ್ನ ಪ್ರಾಣವನ್ನೇ ಬಿಟ್ಟಿರುವ ದುರ್ಘಟನೆ ನಮ್ಮ ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥದ್ದು. ಹೌದು, ಚಿತ್ರದುರ್ಗದಲ್ಲಿ ಕಾಲೇಜು ಕಟ್ಟಡ ಮೇಲಿಂದ ಬಿದ್ದು ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಳ್ಳಕೆರೆ ಮೂಲದ ಪ್ರೇಮ ಎಂಬ ಯುವತಿಯು ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಈ ಘಟನೆ ಚಿತ್ರದುರ್ಗದ ಡಾನ್ ಬೊಸ್ಕೋ ಕಾಲೇಜಿನಲ್ಲಿ ನಡೆದಿದೆ. ಇನ್ನು ಮೃತ ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿಎಸ್ಸಿ ಪದವಿ ಅಭ್ಯಾಸ ಮಾಡುತ್ತಿದ್ದಳು. ಆದರೆ ಅವರ ಕುಟುಂಬ ಸದಸ್ಯರಿಗೆ ವಿದ್ಯಾರ್ಥಿನಿ ಪ್ರೇಮ ಆತ್ಮಹತ್ಯೆಗೆ ಶರಣಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಬಡಾವಣೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಮೃತ ಕಾಲೇಜು ಯುವತಿ ಪ್ರೇಮಾಗೆ ತರುಣ್ ಎಂಬ ಯುವಕ ತನ್ನನ್ನು ಪ್ರೀತಿ ಮಾಡುವಂತೆ ಕಿರುಕುಳವನ್ನು ನೀಡ್ತಾ ಇದ್ದ ಎಂಬ ಆರೋಪ ಮಾಡಿದ್ದಾರೆ. ಪ್ರೀತ್ಸೆ ಪ್ರೀತ್ಸೆ ಎಂದು ಪೀಡಿಸಿದ ಕಾರಣಕ್ಕೆ ಯುವತಿ ಪ್ರೇಮ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಯುವತಿ ಜತೆ ತರುಣ್ ಎಂಬ ಯುವಕ ವಾಟ್ಸಪ್ ಚಾಟ್ ಮಾಡಿರುವ ಮಾಹಿತಿಯನ್ನು ಆಕೆಯ ಪೋಷಕರು ಪೊಲೀಸರಿಗೆ ತಿಳಿಸಿದ್ದಾರೆ, ಪೊಲೀಸರೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಯುವಕನೇ ನಮ್ಮ ಮಗಳು ಪ್ರೇಮಾಳಿಗೆ ಪ್ರೀತಿಸುವಂತೆ ಬೆನ್ನು ಬಿದ್ದಿದ್ದಾನೆ ಎಂದು ಆರೋಪಿಸಿದ್ದಾರೆ. ಏನೇ ಇರಲಿ ಸ್ನೇಹಿತರೆ, ಇಂತಹ ಸಮಸ್ಯೆಗಳು ಸಾವಿರಾರು ಬರುತ್ತವೆ. ಜೀವನದಲ್ಲಿ ಕೇವಲ ಸಾವೇ ಒಂದು ಕೊನೆಯ ನಿರ್ಧಾರವಾಗದೆ ಜೀವನ ತುಂಬ ದೊಡ್ಡದಾಗಿದೆ. ಕೇವಲ 18 ವಯಸ್ಸಿಗೆ ಈ ಒಂದು ಯುವತಿ ಯಾವನೋ ಒಬ್ಬ ಕಾಡಿಸಿದ ನನ್ನನ್ನು ಪ್ರೀತಿಸುವಂತ ಕೇಳ್ತಾ ಇದ್ದಾನೆ ಎಂಬ ಕಾರಣದಿಂದಾಗಿ ತನ್ನ ಒಂದು ಅಮೂಲ್ಯ ಜೀವನವನ್ನೇ ಕಳೆದುಕೊಂಡಿರ್ತಕ್ಕಂಥದ್ದು. ಸೊ ಜೀವನ ಒಂದೇ ಸಾರಿ ಇರೋದು, ಅವಕಾಶ ಎರಡನೇ ಬಾರಿಗೆ ಇರೋದಿಲ್ಲ. ಹಾಗಾಗಿ ಅಮೂಲ್ಯವಾದ ತಮ್ಮ ಜೀವನವನ್ನು ಎಂತಹ ಕಷ್ಟಗಳು ಬಂದರೂ ಕೂಡ ದಯ ಮಾಡಿ ಫೇಸ್ ಮಾಡಿ, ಕಷ್ಟ ಸುಖ ಮನುಷ್ಯನಿಗಿಲ್ಲದೆ ಬೇರೆ ಯಾರಿಗೂ ಇರೋದಿಲ್ಲ. ಬಟ್ ಇಂತಹ ಕಷ್ಟಗಳು ಬಂದಾಗ ನಿಮ್ಮ ಜೊತೆಗಿರ್ತಕ್ಕಂತಹ ಸಹಪಾಠಿಗಳಿಗೆ ಹೇಳ್ಕೊಳ್ಳಿ, ಅಥವಾ ತಂದೆ ತಾಯಿಗೆ ನೇರವಾಗಿ ತಿಳಿಸಿ, ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಸೊ ಆಗ ಒಂದು ಆ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಸಾವೇ ಕೊನೆಯ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಯುವತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ತುಂಬ ಜನರಿಗೆ ಈ ಮಾಹಿತಿ ತಲುಪುತ್ತೆ. ಸೊ ಈ ಒಂದು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.